ತಿರುಗುವ ತನ್ನಷ್ಟಕ್ಕೆ ತಾನೇ ನಿಂತಿರುವ ಹಾಗೂ ತೇಲುವ ಪೆನ್ಸಿಲ್ನ ಆಟಿಗೆ ನಾವು ಮಾಡುವ. ಇದಕ್ಕಾಗಿ ರಬ್ಬರ್ ತುಂಡು, ಕಾರ್ಡ್ಬೋರ್ಡ್ ಶೀಟು, ಗ್ಲೂ, ನಾಲ್ಕು ಚುಂಬಕ ರಿಂಗುಗಳು, ಒಂದು ನಾಣ್ಯ, ಕಡ್ಡಿ ಮುಂತಾದವು ಬೇಕಾಗುವು. ಚದುರಾಕಾರದ ರಬ್ಬರ್ ತುಂಡಿನ ಮೇಲೆ 4 ಸೆಂಟಿಮೀಟರ್ ಬದಿ ಇರುವ ಸಂಭುಜ ತ್ರಿಕೋನವನ್ನು ಮಾಡಿ ಅವುಗಳ ತುದಿಗಳಲ್ಲಿ ಛಿದ್ರವನ್ನು ಮಾಡಿ ಅವುಗಳಲ್ಲಿ ಕಡ್ಡಿಗಳನ್ನು ಪೋಣಿಸಿ. ಕಡ್ಡಿಗಳು ಗಟ್ಟಿಯಾಗಿ ಕೂಡುವಂತೆ ಅವುಗಳ ಸುತ್ತಲೂ ಗ್ಲೂ ಹಚ್ಚಿರಿ. ಮಧ್ಯಭಾಗದಲ್ಲಿ ಕೂಡ ಗ್ಲೂ ಹಚ್ಚಿ ಅದರ ಮೇಲೆ ನಾಣ್ಯವನ್ನು ಅಂಟಿಸಿ. ಕಾರ್ಡ್ಬೋರ್ಡಿನ ಮಧ್ಯದಲ್ಲಿ ನಾಣ್ಯದ ಆಕಾರದ ಛಿದ್ರವನ್ನು ಮಾಡಿ ಹಾಗೂ ಅದರ ಸುತ್ತಲೂ 3 ಛಿದ್ರಗಳನ್ನು ಮಾಡಿ ಅವುಗಳಿಂದ ಕಡ್ಡಿಯನ್ನು ಪೋಣಿಸಿರಿ. 4 ರಿಂಗುಗಳನ್ನು ತೆಗೆದುಕೊಂಡು ಮಧ್ಯದ ರಿಂಗನ್ನು ನಿರಾಕರಿಸುವಂತೆ ಅವುಗಳ ಬದಿಯನ್ನು ಅಡ್ಜಸ್ಟ್ ಮಾಡಿ. ಈ ರಿಂಗುಗಳ ಬದಿಯನ್ನು ಬದಲು ಮಾಡದೆ ಪ್ರತಿಯೊಂದು ಕಡ್ಡಿಯ ಮೇಲೆ ಗ್ಲೂ ಹಚ್ಚಿ ಅವುಗಳನ್ನು ಅದರ ಮೇಲೆ ಇಡಿ. ತಯಾರಾಗಿರುವ ಅಸೆಂಬ್ಲಿಯನ್ನು ಕೆಲ ಕಾಲ ಒಣಗಲಿಕ್ಕೆ ಬದಿಯ ಸರಿಯಾಗಿ ಇಡಿ. ಪೆನ್ಸಿಲನ್ನು ತೆಗೆದುಕೊಂಡು ಮಧ್ಯದ ರಿಂಗನ್ನು ಅದರ ಬದಿಯನ್ನು ಬದಲು ಮಾಡದೆ ಅದರಲ್ಲಿ ಸೇರಿಸಿ. ಕಾಗದದ ಮೇಲೆ ಗ್ಲೂ ಅಂಟಿಸಿ ಅದನ್ನು ಪೆನ್ಸಿಲ್ ಮೇಲೆ ಸುತ್ತಿಡಿ. ಅದು ಪೆನ್ಸಿಲ್ ತಿರುಗುವಾಗ ಅದು ಚೆಂದಾಗಿ ಕಾಣಿಸುತ್ತದೆ. ಪೆನ್ಸಿಲ್ನ ತುದಿಯನ್ನು ನಾಣ್ಯದ ಮೇಲಿಟ್ಟು ಪೆನ್ಸಿಲ್ನ ರಿಂಗನ್ನು ಒಂದೇ ಪಾತ್ರೆಯಲ್ಲಿ ಬರುವಂತೆ ಮೇಲೆ ಕೆಳಗೆ ಮಾಡಿ. ಪೆನ್ಸಿಲನ್ನು ತಿರುಗಿಸಿದಾಗ ಅದು ಮೇಲೆ ತೇರಿದಂತೆ ಕಾಣಿಸುತ್ತದೆ. ಈಗ ಅದಕ್ಕೆ ಘರ್ಷಣೆ ಇರದಿಂದ ಅದು ತನ್ನಷ್ಟಕ್ಕೆ ತಾನೇ ತಿರುಗುತ್ತಾ ಹೋಗುತ್ತದೆ. ಬೇಕಾದರೆ ಕಾಗದದ ಫ್ಯಾನ್ ಮಾಡಿ ರಬ್ಬರಿನ ಹಿಂದಿನ ಮಗ್ಗಲ ಇಡಬಹುದು. ಫ್ಯಾನಿನ ಕೆಳಗೆ ಈ ಅಸೆಂಬ್ಲಿಯನ್ನು ಹಿಡಿದಾಗ ಅದು ಸಾಕಷ್ಟು ವೇಳೆಯವರೆಗೆ ತಿರುಗುತ್ತಲೇ ಹೋಗುವುದು. ಈ ರೀತಿಯಾಗಿ ನಾವು ತಿರುಗುವ, ತನ್ನಷ್ಟಕ್ಕೆ ತಾನೇ ನಿಲ್ಲುವ ಹಾಗೂ ತೇಲುವ ಪೆನ್ಸಿಲನ್ನು ಆಟಿಕೆಯನ್ನು ಮಾಡಿದೆ. ಎಷ್ಟು ಚೆಂದಾಗಿ ಕಾಣಿಸುತ್ತದೆ ನೋಡಿ.